ಓಂ ಶ್ರೀಮುಕ್ತಿನಾಗಾಯ ನಮಃ ನಾವು ಪ್ರತಿನಿತ್ಯ ಆಹಾರ ಧಾನ್ಯಗಳಲ್ಲಿ ಅಕ್ಕಿಯನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತೀವಿ ಯಾವುದಾದ್ರೂ ಒಂದು ರೂಪದಲ್ಲಿ ತಿಂಡಿಯ ರೂಪದಲ್ಲೋ ಊಟದಲ್ಲೋ ಯಾವುದ್ರಲ್ಲಾದ್ರೂ ಕೂಡ ಅಕ್ಕಿಯನ್ನು ನಾವು ಬಳಕೆ ಮಾಡೋದು ಇದ್ದೇ ಇರುತ್ತೆ ಆದರೆ ಅಕ್ಕಿಯಲ್ಲಿ ಎಷ್ಟು ವಿಧವಾದ ಅಕ್ಕಿಗಳಿದೆ ಅದರಲ್ಲಿ ಏನೇನು ಪ್ರಯೋಜನ ಇದೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋಕೆ ಹೋಗೋದಿಲ್ಲ ಹೊಟ್ಟೆ ತುಂಬಬೇಕು ಅಕ್ಕಿ ಊಟ ಮಾಡ್ತೀವಿ ಅನ್ನ ಮಾಡ್ತೀವಿ ತಿಂಡಿ ಮಾಡ್ತೀವಿ ದೋಸೆ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ಎಲ್ಲವೂ ಅಕ್ಕಿಯಲ್ಲೇ ಮಾಡ್ತಕ್ಕಂಥದ್ದು ಆದರೆ ಈ ಅಕ್ಕಿ ನಲವತ್ತು ಸಾವಿರ ವಿಧದ ಅಕ್ಕಿ ಇದೆ ಈ ಭೂಮಿ ಮೇಲೆ ಈ ನಲವತ್ತು ಸಾವಿರ ವಿಧದ ಅಕ್ಕಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅಕ್ಕಿ ಯಾವುದು ಅಂದರೆ ಅದು ಬ್ರೌನ್ ರೈಸ್ ಅದು ಹಾಗಾಗಿ ಬ್ರೌನ್ ರೈಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ಯಾರಿಗೆ ಉಪಯೋಗವೋ ಅವರು ಅದನ್ನು ಬಳಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಈ ಬ್ರೌನ್ ರೈಸ್ ವಿಪರೀತವಾದಂತಹ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಧಿಕವಾಗಿದೆ ಜೊತೆಗೆ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಐರನ್ ಮೆಗ್ನೀಷಿಯಂ ಎಲ್ಲವೂ ಕೂಡ ಹೇರಳವಾಗಿ ಇರ್ತಕ್ಕಂಥದ್ದು ಎಲ್ಲಕ್ಕಿಂತ ಪ್ರಮುಖವಾಗಿ ಫೈಬರ್ ನಾರಿನ ಅಂಶ ಅಧಿಕವಾಗಿದೆ ನಾರಿನ ಅಂಶ ಮನುಷ್ಯನಿಗೆ ಪ್ರಾತಿನಿತ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೇಕೇ ಬೇಕು ಪುರುಷರಿಗೆ ಸಾಧಾರಣವಾಗಿ ಪುರುಷರಿಗೆ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟಷ್ಟು ಅಷ್ಟು ನಾರಿನ ಅಂಶ ಆಹಾರದಲ್ಲಿ ಬೇಕಾಗತ್ತೆ ಹೆಂಗಸರಿಗೆ ಸಾಧಾರಣವಾಗಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ನಷ್ಟು ಅಂತಲೇ ಇಟ್ಕೊಳ್ಳೋಣ ಇಪ್ಪತ್ತೈದು ಗ್ರಾಮ್ನಷ್ಟು ನಾರಿನ ಅಂಶದ ಅವಶ್ಯಕತೆ ಇರುತ್ತೆ ಈ ನಾರಿನ ಅಂಶ ಏನಾದರೂ ಕೂಡ ಶರೀರದಲ್ಲಿ ಕಡಿಮೆ ಆದಾಗ ಬೇರೆ ಬೇರೆಯದೇ ಆದ ಸಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಹಾಗಾಗಿ ಈ ಬ್ರೌನ್ ರೈಸ್ನಲ್ಲಿ ನಾರಿನ ಅಂಶ ಅಧಿಕವಾಗಿರೋದ್ರಿಂದ ಇದು ಅತ್ಯಂತ ಶ್ರೇಷ್ಠ ಮಟ್ಟದ ಅಕ್ಕಿಯಾಗಿರುತ್ತೆ ಜೊತೆಗೆ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಇದರಲ್ಲಿ ಬಹಳ ಕಡಿಮೆಯ ಪ್ರಮಾಣದಲ್ಲಿ ಇರೋದರಿಂದ ಮಧುಮೇಹಿಗಳಿಗೆ ಅತ್ಯಂತ ಉತ್ತಮವಾದಂತಹ ಅಕ್ಕಿ ಇದು ಈ ಒಂದು ಧಾನ್ಯವನ್ನು ಸೇವನೆ ಮಾಡೋದರಿಂದ ರಕ್ತದಲ್ಲಿ ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶ ಬಹಳ ಶೀಘ್ರವಾಗಿ ಕಡಿಮೆ ಆಗೋದಿಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಮಧುಮೇಹಿಗಳು ತುಂಬ ಜನ ಅನ್ನವನ್ನೇ ಊಟ ಮಾಡೋದಿಲ್ಲ ಅಂತಹವರು ಈ ಬ್ರೌನ್ ರೈಸನ್ನು ಸೇವನೆ ಮಾಡೋದಿಕ್ಕೆ ಯೋಗ್ಯವಾಗಿರುತ್ತೆ ಇದೇ ಬ್ರೌನ್ ರೈಸ್ ಉಪಯೋಗಿಸಿದ ನೀವು ಅನ್ನವನ್ನು ಮಾಡ್ಕೋಬಹುದು ತಿಂಡಿಯನ್ನು ಮಾಡಿ ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ಆಗಲೇ ಹೇಳಿದೆ ನಾರಿನ ಅಂಶ ಅಧಿಕವಾಗಿದೆ ಅಂತ ಹಾಗಾಗಿ ಮಲಬದ್ಧತೆಯನ್ನು ನಿವಾರಿಸುತ್ತೆ ಮತ್ತೆ ಮೂಳೆಗೆ ಒಂದು ಶಕ್ತಿಯನ್ನು ಕೊಡುವಂತಹ ಚೈತನ್ಯ ಕೂಡ ಈ ಅಕ್ಕಿಯಲ್ಲಿ ಇರೋದ್ರಿಂದ ಈ ಕೀಲು ನೋವಿನ ಸಮಸ್ಯೆಯಿಂದ ಬಳಲುವವರಿಗೆ ಕೂಡ ಇದು ಅತಿ ಉತ್ತಮವಾದಂತಹ ಆಹಾರವಾಗಿರುತ್ತೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಎಷ್ಟೋ ಜನಕ್ಕೆ ಅಕ್ಕಿಯಿಂದ ಅನ್ನ ಮಾಡಿದ ಊಟ ಮಾಡಿದ್ರು ಕೂಡ ಗ್ಯಾಸ್ಟ್ರಿಕ್ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಇರ್ತಾರೆ ಅಂದರೆ ಕೆಲವರಿಗೆ ಏನು ತಿಂದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗೋದೇ ಇಲ್ಲ ಅಂಥವ್ರಿಗೆ ಈ ಬ್ರೌನ್ ರೈಸ್ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇದನ್ನು ಸೇವನೆ ಮಾಡೋದರಿಂದ ಅವರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಕಡಿವಾಣ ಹಾಕೋದಿಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಕೂದಲ ಬೆಳವಣಿಗೆಗೆ ಕೂಡ ನಾರಿನ ಅಂಶದ ಅಗತ್ಯವಿದೆ ಹಾಗಾಗಿ ಆ ನಿಟ್ಟಿನಲ್ಲಿಯೂ ಕೂಡ ಸಹಕಾರಿಯಾಗತಕ್ಕಂಥದ್ದು ಹೃದಯ ದೌರ್ಬಲ್ಯ ಇರ್ತಕ್ಕಂಥವ್ರಿಗೆ ಇದರಲ್ಲಿ ಪೊಟ್ಯಾಷಿಯಂನ ಅಂಶ ಹೇರಳವಾಗಿರೋದ್ರಿಂದ ಅವರಿಗೂ ಕೂಡ ಸಹಕಾರಿಯಾಗುವಂಥದ್ದು ಹಾಗಾಗಿ ಮತ್ತೆ ತೂಕ ಇಳಿಸ್ಕೋಬೇಕು ಅನ್ನುವಂಥವ್ರು ಕೂಡ ಈ ಬ್ರೌನ್ ರೈಸನ್ನು ಊಟ ಮಾಡೋದ್ರಿಂದ ಅವರಿಗೆ ತೂಕ ಹೆಚ್ಚಾಗೋದಕ್ಕೆ ಹೆಚ್ಚಾಗೋಗುತ್ತೇನೋ ಅನ್ನುವ ಭಯ ಇರೋದಿಲ್ಲ ಹಾಗಾಗಿ ಈ ಬ್ರೌನ್ ರೈಸನ್ನು ಬಳಕೆ ಮಾಡೋದ್ರಿಂದ ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯ ಸಿಕ್ಕತ್ತೆ ಧೈರ್ಯವಾಗಿ ಊಟ ಮಾಡಬಹುದು ಆರೋಗ್ಯ ಪೂರ್ಣವಾಗಿರೋದಕ್ಕೆ ಇದು ಉತ್ತಮವಾದಂತಹ ಧಾನ್ಯವಾಗಿರುತ್ತೆ ಇದನ್ನು ಕೂಡ ನಾವು ಪ್ರತಿನಿತ್ಯದಲ್ಲಿ ಅಕಸ್ಮಾತ್ ನಮಗೆ ಬಳಕೆ ಮಾಡೋಕ್ಕೆ ಇಷ್ಟ ಆಗದೇ ಇದ್ರು ಕೂಡ ಮತ್ತೆ ಇದು ಸ್ವಲ್ಪ ಬೆಲೆಯಲ್ಲಿ ಕೂಡ ಸ್ವಲ್ಪ ದುಬಾರಿ ಬಾರಿ ಇರುತ್ತೆ ಹಾಗಾಗಿ ಪ್ರತಿನಿತ್ಯ ಅಲ್ಲದೆ ಆದರೆ ವಾರದಲ್ಲಿ ಒಮ್ಮೆಯೋ ಎರಡು ಬಾರಿ ಆದರೂ ಕೂಡ ಇದರ ಒಂದು ಅನ್ನವನ್ನು ಮಾಡಿ ಸೇವನೆ ಮಾಡೋದು ತುಂಬ ಅನುಕೂಲ ಆಗುತ್ತೆ ಈ ರೀತಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀವು ಆಗಿಂದಾಗಿ ತಿಳ್ಕೊತಾ ಇರಬೇಕು ಅಂದರೆ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಮಾಡಿಕೊಳ್ಳೋದಕ್ಕೆ ಇದರಿಂದಾಗಿ ಸಾಕಷ್ಟು ದಿನನಿತ್ಯದಲ್ಲಿ ಬರುವ ಅನೇಕ ಸಮಸ್ಯೆಗಳನ್ನು ನಾವು ಹೇಗೆ ಸುಲಭವಾಗಿ ಪರಿಹರಿಸ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಿಕ್ಕೆ ಸಹಾಯವಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ